ಬಂದಂಥ ಹಿರಿಯ ಎಲ್ಲ ಮಾಧ್ಯಮದವ್ರಿಗೂ ನಾನು ಪಕ್ಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿ ನನ್ನ ಸ್ವಾಗತ. 13 ಪೇಜ್ ಅದ, 15 ದಿವಸದ ಕಾರ್ಯಕ್ರಮ, ಎಲ್ಲ ಪ್ರಶ್ನೆಗಳು ನಿಮ್ಮ ಗ್ರೂಪ್ನೇ ಒಂದು PDF ಹಾಕ್ಬಿಟ್ಟಿವಿ. ಅದಕ್ಕೆ ದಯವಿಟ್ಟು ಅದಕ್ಕೆ ಇದನ್ನು ಮಾಡ್ರಿ, ಯಾಕಂದ್ರೆ ಎಲ್ಲ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ನೋಡ್ರಿ, ಇದರಲ್ಲಿ ರಾಜ್ಯದಂತ ಕಾಲೇಜುಗಳಲ್ಲಿ ಬೌದ್ಧಿಕ ಸಮಾವೇಶ ವಿಚಾರ ಸಂಕೀರ್ಣಗಳ ಒಂದು ಅಭಿಯಾನ, ಅನೇಕ ಯೋಜನೆಗಳನ್ನು ಹಾಕೊಂಡಿದ್ದೇವೆ. ಆ ಎಲ್ಲ ಯೋಜನೆಗಳ ಒಂದು PDF ಕಾಪಿಯನ್ನು ನಿಮ್ಗೆ ಹಾಕೋದ್ರ ಮುಖಾಂತರ ಎಲ್ಲ ಪತ್ರಿಕಾ ಗ್ರೂಪ್ಗೆ ಹಾಕಿ ಅದನ್ನು ಕೊಡುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. 72ನೇ ಅಕ್ಟೋಬರ್ನ ಜನ್ಮದಿನವನ್ನು ನಾಳೆ ಅನೇಕ ಯೋಜನೆಗಳ ಮುಖಾಂತರ ಅವರು ಕೊಟ್ಟಂಥ ಸಾಧನೆಗಳನ್ನು, ಜೊತೆಗೆ ಜನರಿಗೂ ಸರ್ವರಿಗೂ ಸಹಿತ ಅವರು ನೀಡಿದಂಥ ಒಂದು ಯೋಜನೆಗಳನ್ನು ಜನರಿಗೆ ತಿಳಿಸ್ಬೇಕು. ಜೊತೆಗೆ ವಿಶೇಷವಾಗಿ ಏನು ಸೇವಾ ಪಾಕ್ಷಿಕ ಯೋಜನೆ ಅಡಿಯಲ್ಲಿ ಏನು 17ನೇ ತಾರೀಕಿನಿಂದ ಅಂದರೆ 2ನೇ ತಾರೀಕಿನವರೆಗೂ ಸಹಿತ ಸುಮಾರು 15 ದಿನಗಳ ಕಾಲ ಈ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಜೊತೆಗೆ ಸನ್ಮಾನ್ಯ ನಮ್ಮ ನೆಚ್ಚಿನ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಇವತ್ತು 72ನೇ ಅಕ್ಟೋಬರ್ನ ನಾಳೆ ಆಚರಣೆ ಮಾಡೋದ್ರ ಜೊತೆಗೆ ವಿಶೇಷವಾಗಿ ಸೇವಾ ಪಾಕ್ಷಿಕ ಅನ್ನುವಂಥ ಯೋಜನೆಯಡಿಯಲ್ಲಿ ಆರೋಗ್ಯ ತಪಾಸಣೆ ಶಿಬಿರಗಳು, ಜೊತೆಗೆ ಜೀವರಕ್ಷಕ ಲಸಿಕಾ ಅಭಿಯಾನ, ಜೊತೆಗೆ ನರೇಂದ್ರ ಮೋದಿಜಿಯವರ ಜೀವನ ಚರಿತ್ರೆ ಪ್ರದರ್ಶನ ಮತ್ತು ರಕ್ತದಾನ ಶಿಬಿರ ಅನೇಕ ಯೋಜನೆಗಳನ್ನು 15 ದಿನಗಳ ಮುಖಾಂತರ ಹಾಕಿಕೊಳ್ಳೋದ್ರ ಜೊತೆಗೆ 17ನೇ ತಾರೀಕಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಹುಟ್ಟುಹಬ್ಬ ಜನ್ಮದಿನೋತ್ಸವ, ಜೊತೆಗೆ 25ನೇ ತಾರೀಕಿಗೆ ನಮ್ಮ ಪಕ್ಷದ ಹಿರಿಯ ಮುಖಂಡರು ಸಂಸ್ಥಾಪಕರು ಆದಂಥ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ಒಂದು ಜನ್ಮದಿನಾಚರಣೆ, ಜೊತೆಗೆ ವಿಶೇಷವಾಗಿ ಅದೇ ರೀತಿಯಲ್ಲಿ 2 ಅಕ್ಟೋಬರ್ ಗಾಂಧಿ ಜಯಂತಿ ಮತ್ತು ನಮ್ಮ ನೆಚ್ಚಿನ ಹಿರಿಯ ಶ್ರೀಮಂತ ನಾಯಕರಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಜಯಂತಿಯನ್ನು ಆಚರಣೆ ಮಾಡೋದ್ರ ಜೊತೆಗೆ ಇವತ್ತು ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಜೊತೆಗೆ ರಕ್ತದಾನ ಶಿಬಿರ ಮತ್ತು 21, 24 ಸಹಿತ ಕಮಲೋತ್ಸವ ಕಾರ್ಯಕ್ರಮ ಮತ್ತು ಫಲಾನುಭವಿಗಳ ಸಭೆ ಮತ್ತು ಫಲಾನುಭವಿಗಳ ನೋಂದಣಿ ಅಭಿಯಾನ, ಜೊತೆಗೆ ಸ್ವಚ್ಛತಾ ಅಭಿಯಾನ, ಅರಳಿಬರ ನೆಡುವ ಅಭಿಯಾನ, ಅಮೃತ ಸರೋವರದ ಮುಖಾಂತರ ಇವತ್ತು ಕೆರೆ ಮತ್ತು ನದಿಗಳನ್ನು ಅಮೃತ ಸರೋವರ ಮುಖಾಂತರ ಜನರಿಗೆ ಒಂದು ಒತ್ತಿ ಒಳ್ಳೆಯ ಭಾವನೆಯನ್ನು ಮೂಡಿಸುವಂಥ ದೃಷ್ಟಿಯಿಂದ, ಈ ಪರಿಸರ ರಕ್ಷಣೆ ಮಾಡುವಂಥ ದೃಷ್ಟಿಯಿಂದಲೂ ಸಹಿತ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿಯಲ್ಲಿ 2 ಅಕ್ಟೋಬರ್ ಖಾದಿ ಉತ್ಸವ, ಖಾದಿ ಮಳಿಗೆಗಳಿಗೆ ತೆರಳುವುದರ ಮುಖಾಂತರ ನಮ್ಮೆಲ್ಲ ಕಾರ್ಯಕರ್ತರು ಹಿರಿಯರು ಸಹಿತ ಖಾದಿ ಉತ್ಸವವನ್ನು ಆಚರಣೆ ಮಾಡೋದ್ರ ಮುಖಾಂತರ ಏನು ನಮ್ಮ ರಾಷ್ಟ್ರದ ಹಿರಿಯ ನೇತಾರರು ಹಾಕಿಕೊಟ್ಟಂಥ ಒಂದು ಮಾರ್ಗದಲ್ಲಿ ಖಾದಿಯನ್ನು ತೊಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ 11 ಸೆಪ್ಟೆಂಬರ್ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣಾ ಕಾರ್ಯಕ್ರಮ, ಕ್ಷಯರೋಗ ನಿರ್ಮೂಲನಾ ಅಭಿಯಾನ, ಜೊತೆಗೆ ಅಂಗನವಾಡಿ ಸೇವಾ ವಿವರ, ಅಂಗನವಾಡಿ ಸೇವಾ ದಿವಸ 17ರಿಂದ ಅಕ್ಟೋಬರ್ 2ರವರೆಗೂ ಸಹಿತ ಈ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ನಾನು ಪತ್ರಕರ್ತ ಬಂಧುಗಳಲ್ಲಿ ಒಂದು ವಿಶೇಷವನ್ನು ಹೇಳೋದಂದರೆ, ಮನವಿ ಮಾಡೋದಂದರೆ ಎಲ್ಲ 15 ದಿನಗಳ ಒಂದು ಯೋಜನೆಗಳನ್ನು ತಾವು ಸಹಿತ ಹೆಚ್ಚಿನ ರೀತಿಯಲ್ಲಿ ಒಂದು ವಿಶೇಷವಾದಂಥ ಒಂದು ಪ್ರಚಾರ, ಜೊತೆಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನಮ್ಮ ರಾಜ್ಯ ಸರ್ಕಾರ ಮಾಡಿದಂಥ ಕಾರ್ಯಗಳನ್ನು ಇವತ್ತು ಎಲ್ಲರಿಗೂ ತಿಳಿಸುವಂಥ ಕಾರ್ಯ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇದಕ್ಕೆ ವಿಶೇಷವಾಗಿ ಸೇವಾ ಪಾಕ್ಷಿಕ 2022 ಅನ್ನುವಂಥದ್ದು, ಜೊತೆಗೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮೋದಿ 20 ಅನ್ನುವಂಥ ಯೋಜನೆಯಲ್ಲಿ 12 ವರ್ಷಗಳ ಕಾಲ ಗುಜರಾತ್ ಮುಖ್ಯಮಂತ್ರಿಗಳಾಗಿ 8 ವರ್ಷಗಳ ಕಾಲ ನಮ್ಮ ರಾಷ್ಟ್ರವನ್ನು ಒಂದು ಮುನ್ನಡೆಯತ್ತ ನಡೆಸಿದಂಥ ಧೀಮಂತ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅವರೊಂದು ಮೋದಿ 20 ಅನ್ನುವಂಥ ಯೋಜನೆಯಲ್ಲಿ ಸಹಿತ ಅವ್ರು ಮಾಡಿದಂಥ ಕಾರ್ಯಗಳನ್ನು ಎಲ್ಲರಿಗೂ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ಸರ್ಕಾರ ಮತ್ತು ಅನೇಕ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಸಹಿತ ಹೇಳೋದ್ರ ಜೊತೆಗೆ ಅವ್ರಿಗೆ ಅನೇಕ ಈಗ ವಿಶೇಷವಾಗಿ ಹೇಳೋದಾದರೆ ಮೋದಿ 20 ಡ್ರೀಮ್ ಮೀಟ್ ಡೆಲಿವರಿ ಪ್ರಧಾನಿ ಮೋದಿಯವರ ಬದುಕು ಹಾಗೂ ದೇಹಗಳ ಬಗೆಗಿನ ಪುಸ್ತಕಕ್ಕೆ ಪತ್ರಿಕಾ ಓದುಗರ ಗೋಷ್ಠಿಗಳ ಮೂಲಕ ಪ್ರಚಾರ ನೀಡುವುದು ಮತ್ತು ಎಲ್ಲರನ್ನು ಕರೆದು ಮೋದಿಯವರು ಮಾಡಿದಂಥ ಸಾಧನೆ, ಇವತ್ತು ಎಲ್ಲ ಇಂಟೆಲೆಕ್ಚುವಲ್ ಅಂತ ನಾವೇನು ಹೇಳ್ತೀವಿ, ವಕೀಲರು ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ವಿಜ್ಞಾನಿಗಳಿರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಎಲ್ಲರನ್ನು ಕರೆದು ಇವತ್ತು ಅವರ ಯೋಜನೆಗಳ ಬಗ್ಗೆ ಅವರ ಅಭಿಪ್ರಾಯ ತಿಳಿದುಕೊಳ್ಳುವುದರ ಮುಖಾಂತರ ನಾವು ಕಾರ್ಯ ಮಾಡ್ತಾ ಇದ್ವಿ. ಇಡೀ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ, ಜೊತೆಗೆ ನಮ್ಮ ತಾಲೂಕಲ್ಲಿ ತಾಲೂಕು ಮಂಡಲಗಳಲ್ಲಿ ಸಹಿತ ಈ ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದ್ರ ಜೊತೆಗೆ ವಿಶೇಷವಾಗಿ ಈಗಾಗಲೇ ಸ್ವಚ್ಛತೆ ಅಭಿಯಾನ
ಇವತ್ತು ನಾನು ಒಂದು ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳೋದಂದ್ರೆ ಭಾರತ ಸ್ವಚ್ಛತಾ ಅಭಿಯಾನ ಯೋಜನೆ ಏನಿದೆಯಲ್ಲ ನಿಜವಾಗಿ ಎಲ್ಲ ಇಡೀ ರಾಷ್ಟ್ರದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಯಾಕೆಂದ್ರೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡುವುದರ ಮುಖಾಂತರ ಪರಿಸರ ರಕ್ಷಣೆ ಮಾಡಬೇಕು ಗಿಡಗಳನ್ನು ನೆಡಬೇಕನ್ನುವಂತ ಒಂದೇನು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಒಂದು ಯೋಜನೆಯನ್ನು ಸಹಿತ ಇವತ್ತು ನಾವು ಸಾಕಾರಗೊಳ್ತಾ ಇದ್ದೇವೆ